ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಎಂದಿನಂತೆ ನಾನು ಗಾಯತ್ರಿ ನಿಮ್ಮೊಟ್ಟಿಗೆ ಇದ್ದೀವಿ. ಇವತ್ತೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ಗಾಯತ್ರಿ ತಿಳಿಸ್ಕೊಟ್ಬಿಡು. ಹೌದು, ಇದು ದೇವನಹಳ್ಳಿ ರೋಡಲ್ಲಿರೋ ಮಾವಿನಹಳ್ಳಿ ಅಂತ ಹೇಳಿ ಮಾಳಿಗೆನ ಹಳ್ಳಿಯಲ್ಲಿ ಬಂದಿರೋದು. ಇವತ್ತು ಸೆರಿಕಲ್ಚರ್ ಎಲ್ಲರಿಗೂ ಗೊತ್ತಿರಬಹುದು, ರೇಷ್ಮೆ ಹುಳು ಸಾಕಾಣಿಕೆ ಕೇಂದ್ರಕ್ಕೆ ಬಂದಿದ್ದೀವಿ ನಾನು ಸಿಂಧು. ಸೊ ಇಲ್ಲಿ ವಿಧ ವಿಧವಾದ ಅಂದ್ರೆ ಸ್ಟೇಜಸ್ ಇದೆ, ಯಾವ ರೀತಿ ಬೆಳೀತಾರೆ, ಮೊಟ್ಟೆ ಯಾವ ರೀತಿ ಆಗುತ್ತೆ, ರೇಷ್ಮೆ ಗೂಡು ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಬಂದಿದೀವಿ. ಸೊ ನಾವು ಇಂಡಿಯಾದಲ್ಲಿ ಇರೋದು ಒಂದು ಸಿಲ್ಕ್ ಬಟ್ಟೆ ಹಾಕೊಳ್ಳೋದೇ ಒಂದು ಪ್ರಿವಿಲೇಜ್ ಅಂತ ಹೇಳ್ಬೋದು. ಸೊ ಯಾವಾಗ ಸಿಲ್ಕ್ ಬಟ್ಟೆ ಹಾಕೊಂಡಾಗೂ ಎಷ್ಟು ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಅಂದ್ರೆ, ಅದು ರೇಷ್ಮೆ ಹುಳಿಂದ ಮಾಡ್ತಾರೆ ಅಂದ್ರೆ ಸೀರೆ ಎಲ್ಲ, ಅದ್ ಹೇಗಿರುತ್ತೆ ಅಂತ ನಮ್ಗೆ ಸಿಂಧುಗೆ ಕುತೂಹಲ ತುಂಬಾನೇ ಇತ್ತು. ಸೊ ಹಾಗಾಗಿ ನಾವು ಇವತ್ತು ದೇವನಹಳ್ಳಿ ಹತ್ರ ಇರೋ ಸಿರಿಕಲ್ಚರ್ ಸೆಂಟರ್ಗೆ ಬಂದಿದೀವಿ ಸ್ನೇಹಿತರೆ. ಸೊ ನೋಡೋಣ ನೆಕ್ಸ್ಟ್ ಯಾವ ಸ್ಟೇಜಸ್ ಎಲ್ಲ ಇದೆ ಅಂತ ನೋಡೋಣ, ಬನ್ನಿ. ಹಾ ಸರ್, ನೆನ್ನೆ ಆಗಿರೋದು ಇದು, ಇನ್ನ ಇದು ನೆನ್ನೆ ಆಗಿರೋದಂದ್ರೆ 8 ದಿನಕ್ಕೆ ಕಪ್ಪೋದದು ಇದು. ಆಮೇಲೆ ಪಾರ್ಮಲ್ ಹಾಕಿ ತೊಳಿಬೇಕು, ತೊಳೆದ್ಮೇಲೆ ಒಂದಿನ 2 ದಿನ ಬ್ಲಾಕ್ ಮಾಡ್ಬಿಟ್ಟು ಬಾಕ್ಸ್ ಅಲ್ಲಿ ಇಟ್ಬೇಕು. ಆಮೇಲೆ ಶಾಂಪಲ್ ಆತತೆ ಒಂದೊಂದ್, ಇವಾಗ ನೋಡ್ದಲ್ಲ ಒಳಗಡೆ ಹಂಗ್ ಶಾಂಪಲ್ ಆತತೆ. ಆದ್ಮೇಲೆ ಆಮೇಲೆ ಬಾಕ್ಸ್ ತೆಗೆದ್ಬಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ಬಿಡ್ಬೇಕು, ಕ್ಲೀನಾಗಿ ಹೊಡಿತೈತೆ. ಬೆಳಕಿರ್ಬೇಕು, ಬೆಳಕಿದ್ರೆ ಕ್ಲೀನಾಗಿ ಇದಾತತೆ. ಆಮೇಲೆ ಸೊಪ್ಪು ಕೊಡ್ಬೇಕು, ಸೊಪ್ಪು ಕೊಟ್ಟರೆ ಆಮೇಲೆ ಅದೇ ತೋರ್ಸನಲ್ಲ ಅದನ್ನೆಲ್ಲ ನೀವು ಮಾರಾಟ ಕೊಡ್ತೀರಾ? ಚಿಕ್ಕ ಚಿಕ್ಕ ಹುಳ ಆದ್ಮೇಲೆ ಬಂದ್ಮೇಲೆ ಡೆಲಿವರಿ ಟ್ರೇಗಳಲ್ಲೇ ಕೊಡ್ತೀರಲ್ಲ? ತೋರಿಸಿನಲ್ಲ ಬಿಲ್ಡಿಂಗ್. ಅದ್ ಹೇಗೆ ಸರ್, ಟ್ರೇ ಮೇಲೆ ರೇಟ್ ಹಾಕ್ತೀರಾ ನೀವು? ಹೇಗೆ 100 ಮೊಟ್ಟೆಗೆ 2400 ಅಂತ. ಅದು 100 ಮೊಟ್ಟೆ ಅಂದ್ರೆ ಈ ಶೀಟ್ ಮೇಲೆ ಲೆಕ್ಕ ಇಡ್ತೀರಾ? 40 ಮೊಟ್ಟೆ 140 ಮೊಟ್ಟೆ ಎಕ್ಸ್ಟ್ರಾ ಹಾಕ್ತಿವಿ. ಹೌದು, 140 ಮೊಟ್ಟೆ ಬ್ಲಾಕ್ ಬಾಕ್ಸ್ ಮಾಡಿ ಇದು ಮಾಡ್ತೀವಿ. ಹಂಗ 100 ಮೊಟ್ಟೆ ಲೆಕ್ಕ ಕೊಡ್ತೀವಿ, ಹಂಗೆ 40 ಮೊಟ್ಟೆ ಎಕ್ಸ್ಟ್ರಾ ಹಾಕ್ತಿವಿ ರೈತರಿಗೆ. ಅವ್ರ ಇಳುವರಿ ಬರ್ಬೇಕಲ್ಲ, 100 ಮೊಟ್ಟೆಗೆ 130 140 ಕೆಜಿ ಬರ್ಬೇಕು, ಇಲ್ದ್ರೆ ಇದ್ ಮಾಡಲ್ಲ ಅವರು. ಸೊ ಇದೆಲ್ಲ ಮೊಟ್ಟೆ ಇದು. ಇದು ಮಾರ್ಕೆಟ್ ಎಲ್ಲ ಯಾವ ರೀತಿ ಸರ್, ಡಿಮ್ಯಾಂಡ್ ಇದ್ದೇ ಇರುತ್ತಾ ಯಾವಾಗ್ಲೂ? ಡೈಲಿ ಇದ್ದೇ ಇರ್ತಾವ ಮೇಡಮ್ ಡಿಮ್ಯಾಂಡ್, ಇದೆ ವರ್ಷ ಇಡೀ ಮಾಡ್ತೀರಾ? ಇದು ಮಾಡ್ತಾನೆ ಇರ್ತೀವಿ, ಡಿಮ್ಯಾಂಡ್ ಇದ್ದೇ ಇರ್ತದೆ. ಇವಾಗ ನೆನ್ನೆ ಮಾರ್ಕ ಬಂದವ್ರು ನಮ್ದು, ನಮ್ ಸ್ಟಾಪ್ ರೇಟ್ ಹೋಗೈತೆ 499 ರೂಪಾಯಿ ಮಾರೋ ಕೆಜಿ. 100 ಮೊಟ್ಟೆಗೆ 130 ಕೆಜಿ ಬೀಳ್ತಾರೆ. ಆ ರೇಟ್ ಎಲ್ಲ ಬೇರೆ ಬೇರೆ ಅವ್ರು ಅಲ್ಲಿ ಇದು ಮಾಡ್ತಾರೆ, ಮಾರ್ಕೆಟ್ ಡಿಫ್ರೆಂಟ್ ಇರುತ್ತೆ ಕ್ವಾಲಿಟಿ ಹೆಂಗ್ ಬಂದ್ರೆ ಹಂಗೆ. ಇದು ಮರಿ ಇನ್ನೂ ಆಗ್ತಾ ಇರೋದು ಇವಾಗ. ಎಷ್ಟು ಟೈಮ್ ಆಯ್ತು ಈಗ? ಅರ್ಧ ಗಂಟೆ ಕರೆಕ್ಟಾಗಿ, ಅರ್ಧ ಗಂಟೆ ಆಯ್ತು ತೆಗೆದು. ಅರ್ಧ ಗಂಟೆಗೆ ಈ ತರ ಆತತೆ. ನೀವು ಕರೆಕ್ಟ್ ಆಗಿ ನೋಡಿ ತೆಗೆದಿದೀವಿ ಇವಾಗೆಲ್ಲ, ನೋಡಿ ಇಂತವೆಲ್ಲ ಇವೆಲ್ಲ ಹೊಡಿತಾ ನೋಡ್ರಿ ಶೀಟ್ ಇವೆಲ್ಲ ಬರ್ತಾ, ಬೆಳಕ್ಕೆಲ್ಲ ಹೊಡಿತಾ ಹೊಡಿತಾ ಆಯ್ತು ನೋಡ್ರಿ. ಇದು ಇನ್ನೊಂದು ಅರ್ಧ ಗಂಟೆಗೆ ಇದೆಲ್ಲ ಹೊಡಿತು ಬಿಡ್ತದ ಕ್ಲೀನ್ ಆಗಿ ಎಲ್ಲ ಕಡೆಯಿಂದ. ನಾವ್ ಇದ ಕೈಯಾಗಿ ಮುಟ್ಟಕ್ಕಾಗಲ್ಲ, ಎಲ್ಲ ಕ್ಲೀನ್ ಆಗಿ ಹಿಂಗೆ ಒಂದೊಂದೇ ಹಿಂಗ್ ತಡ್ಕೊಂಡ್. ಫಸ್ಟ್ ಯಾವ ಸೈಜ್ ಇರುತ್ತೆ ಸರ್? ಅದು ಈ ಸೈಜ್ ಮೇಡಮ್, ಈ ಸೈಜ್ ಫಸ್ಟ್ ಇದೆ, ಫಸ್ಟ್ ಇದೆ ಸೈಜ್. ಇನ್ನು ಸೊಪ್ಪು ಏನು ತಿಂದಿಲ್ಲ, ಅದು ಸೊಪ್ಪು ಕೊಟ್ಟಿರೋದು. ಇದು ಎಷ್ಟು ಸಣ್ಣ ಇದೆ ಅಲ್ಲ, ಒಂದೇ ದಿನ ಇದನ್ನ ಚಾಕಿದೀನಿ, ಒಂದಿನ ಆಗೈತೆ ಇದು ಅಷ್ಟೇ ಮೇಡಮ್. ನೆನ್ನೆ ಆಗಿರೋದು ಇದೆಲ್ಲ, ಈ ರೂಮ್ ಅಲ್ಲಿ ಇರೋದೆಲ್ಲ ನೆನ್ನೆ ಆಗಿರೋದು. ಅದು ಎರಡನೇ ದಿನ, ಎರಡು ದಿನಕ್ಕೆ ಒಂದ್ ಜರಕ್ಕೆ ಬರ್ತದೆ. ಇದು ಹಾಕೋ ಸೊಪ್ಪನ್ನ ಇಲ್ಲೇ ಬೆಳೀತಾ ಇದಾರೆ ನೋಡಿ. ಜರಡಿ ಆಗಿರೋ ಸೊಪ್ಪನ್ನ ಹಾಕೋದು ಒಂಜರ್ ಬತಾವ್ ಕೈಯಲ್ಲಿ ಮುಟ್ತಿರಲ್ಲ, ಇವು ಮುಟ್ಟಲ್ಲ, ಚಿಕ್ಕ ಚಿಕ್ಕದಿದೆ ಮುಟ್ಬಾರ್ದು ಸತ್ತದ. ಅಲ್ಲ ಇದು 100 ಮೊಟ್ಟೆ ಹಾಕಿರೋ ಟ್ರೇ ಇಷ್ಟು? ಓಹೋ, ಇಷ್ಟೊಂದು ಬಂದಿರಲ್ಲ ಹುಳ. ಆಮೇಲೆ ಇವನ್ನ ತಿರುಗಿ 8 ಮಾಡ್ಬೇಕು, 6 ಮಾಡ್ಬೇಕು. 6 ಮಾಡ್ಬೇಕಂದ್ರೆ 6 ಸತಿ ಸಪ್ಪ ಹಾಕ್ಬೇಕು. ಅಲ್ಲ, 6 ಸತಿ 6 ಭಾಗ ಮಾಡ್ಬೇಕಿತ್ತು ನಾನು. ನೀವು ಮಾಡಿದ್ ಮಾಡ್ಬೇಕು ಪಕ್ಕದಲ್ಲಿ, ಅವು ಯಾಕಂದ್ರೆ ದಪ್ಪ ಆಗ್ತಾ ಇರ್ತದಲ್ಲ. ಈ ತರ ಕೊಡ್ತೀರಾ? ಇಷ್ಟ ಆದ್ಮೇಲೆ ರೈತರಿಗೆ ಕೊಡ್ತೀರಾ? ಡೆಲಿವರಿ ಕೊಡ್ಬೇಕು.
ಸರ್ ಇಷ್ಟ ಆದ್ಮೇಲೆ ನೀವು ರೈತರಿಗೆ ಡೆಲಿವರಿ ಇದು ಒಂದ್ ಕ್ರೇಟ್ ಕೊಟ್ಬಿಡದ ಹೀಗೆ ನಿಮ್ಗೆ ಕಸ್ಟಮರ್ಸ್ ಎಲ್ಲ ಹತ್ರ ಇದಾರ ಎಲ್ಲ ದೂರ ದೂರದಿಂದನೂ ಬರ್ತಾರ ಬರ್ತಾರ ಎಲ್ಲ ಕಡೆ ನೀವೇ ಸಪ್ಲೈ ನಿಮ್ ನಂಬರ್ ಡೆಲಿವರಿ ಎಷ್ಟು ಸರ್ ಚಾರ್ಜ್ ಮಾಡ್ತೀರಾ ನೂರ್ ಮೊಟ್ಟೆಗೆ ಎಷ್ಟು ತಗೋತೀರಾ ನೀವು ಅದು ಎಂಟು ಬಾಕ್ಸ್ ಎಷ್ಟು ಎಂಟು ಬಾಕ್ಸ್ ನೂರ್ ಮೊಟ್ಟೆ ಅಲ್ಲ ಎರಡ್ ಸಾವಿರದ ಆಂಜಿನಪ್ಪ ಅಂತ ಆಂಜಿನಪ್ಪ ಸರ್ ಇದು ರೇಷ್ಮೆ ಹುಳು ಸಾಕಾಣಿಕೆ ಅಲ್ವಾ ಹೌದು ಅದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್ ನಾವು 30 ವರ್ಷದಿಂದ ಮಾಡ್ತಾ ಇದ್ರೆ 30 ವರ್ಷದಿಂದ ಇಲ್ಲೇ ಇದೇ ಮನೆಯಲ್ಲೇ ಇದೇ ಮನೆಯಲ್ಲೇ ಮಾಡ್ತೀರಾ ಹೇಗೆ ನೀವು ಮೊಟ್ಟೆ ತರೋದ ಅಥವಾ ಹುಳುನ ತರೋದ ಕ್ಯಾಕಿ ತರ್ತೀರಿ ಎರಡು ಜೇರು ಹುಳ ತರ್ತೀರಿ ತಂದು ಅದನ್ನ ನಾವು ಇದು ಮಾಡ್ತೀರಿ ಅದ್ ಎಷ್ಟು ದಿನ ನೀವು ಸೊಪ್ಪನ್ನ ಹಾಕ್ಬೇಕು ಇದೇನ್ ಸೊಪ್ಪನ್ನ ಹಾಕ್ತೀರಾ ಇದು ರೇಷ್ಮೆ ಸೊಪ್ಪು ಕಮಿಳಿ ಸೊಪ್ಪು ಅಂತ ಕಮಿಳಿ ಸೊಪ್ಪು ಹಿತ್ನಳ್ಳಿ ಸೊಪ್ಪು ಅಂತ ಇದನ್ನ ತಗೊಂಡ್ಬಂದು ನಾವು ಎರಡು ಜೇರದಿಂದ ನಾಲ್ಕು ಗಂಟೆ ನಾಲ್ಕು ಜೇರದ್ದು ಎಂಟು ಏಳು ದಿನ ಮಾಡ್ತದೆ ಇದು ಎಲ್ಲಿ ಸಿಗುತ್ತೆ ಸರ್ ಸೊಪ್ಪು ಎಲ್ಲಿ ಸಿಗುತ್ತೆ ಎಲ್ಲ ಊರಿಗೆ ಬೆಳೆದಿದೆ ಇಲ್ಲೇ ಬೆಳೆದಿರೋದ ಸೊ ಇದು ಸೊಪ್ಪನ್ ಮಾತ್ರ ತಿನ್ನೋದು ರೇಷ್ಮೆ ಹುಳು ಇದು ಒಂದೇ ತಿನ್ನೋದು ಕಡ್ಡಿನ ತಿನ್ನುತ್ತಾ ಬರೀ ಎಲೆ ಎಲೆ ಮಾತ್ರ ಎಲೆ ಮಾತ್ರ ತಿನ್ನುತ್ತೆ ಸೊ ಎಷ್ಟು ದಿನ ನೀವು ಈ ಸೊಪ್ಪನ್ನ ಮೇಯಿಸಬೇಕು ಹುಳಕ್ಕೆ ಇಪ್ಪತ್ತೊಂದು ದಿವಸ ಮೇಯಿಸಬೇಕು ಮೇಡಮ್ ಇಪ್ಪತ್ತೊಂದು ದಿವಸ ಮೇಯಿಸಬೇಕು ಅದು ದೊಡ್ಡದಾಗಿರುತ್ತ ಹುಳ ಮಾಗ್ಬಿಡ್ತದೆ ಇಪ್ಪತ್ತೊಂದು ಮಾಗುತ್ತೆ ಅದಕ್ಕೇನ ನಾಲ್ಕು ತರದ ಜ್ವರ ಬರುತ್ತೆ ಅಂತ ಎರಡು ಜ್ವರ ಒಂದ್ ಜ್ವರ ಎರಡು ಜ್ವರ ಮೂರ್ ಜ್ವರ ನಾಲ್ಕು ಜ್ವರ ಬರ್ತದೆ ಅದೇನು ಜ್ವರ ಅಂದ್ರೆ ಅದ್ ಹೆಂಗದು ಒಂಥರ ಕಾಯಿಲೆ ಇದ್ದಂಗೆ ಮೇಡಮ್ ಜ್ವರ ಅದು ಬಂದ್ರೇನೆ ಅದು ಹುಳ ಆಗೋದು ಆದ್ರೆ ಅದ್ರ ಆಗಲ್ಲ ಜ್ವರ ಬಂದ್ರೇನೆ ಇದಾಗದು ಸರ್ ನಾಲ್ಕು ಜ್ವರ ಬರ್ಬೇಕು ನಾಲ್ಕು ಜ್ವರ ಬಂದ್ರೇನೆ ಅದು ನಾಲ್ಕು ಜ್ವರ ಬಂತ ಈ ಸೊಪ್ಪು ತಿಂತಾ ಇರಬೇಕು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿವಸ ತಿಂಗಳಾದ್ರೆ ಯಾಕೆ ಎರಡು ಜನ ತಂದ್ಮೇಗ ಇಪ್ಪತ್ತೊಂದು ಮಾಗತ್ತದೆ ಅದ್ ಮಾಗದ ಮೇಲೆ ನೀವ್ ಏನ್ ಮಾಡ್ತೀರಾ ಸರ್ ಮಾರ್ಕೆಟ್ ಹಾಕ್ತೀರಿ ಅದನ್ನ ಮಾರ್ಕೆಟ್ ಹಾಕ್ತೀರಾ ಅದನ್ನ ಬಿಸಿನೀರಿಗೆ ಬಿಸಿನೀರಿಗೆ ಹಾಕಿ ರೇಷ್ಮೆ ತೆಗಿತಾರೆ ರೇಷ್ಮೆ ತೆಗಿತಾರೆ ಸೊ ಅದನ್ನ ನೀವು ಮಾಡೋದಿಲ್ಲ ನಾವು ಮಾಡೋದು ಸೊ ಹುಳ ಬೆಳೆಯೋದ್ ಮಾತ್ರ ಹುಳ ಮಾತ್ರ ಬೆಳೆಯೋದು ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಮುನ್ರಾಜ್ ಮುನ್ರಾಜ್ ಸರ್ ಇದು ಎಷ್ಟು ದಿನ ಆಗಿದೆ ಸರ್ ಈ ಹುಳ ಮೇಯಿಸ್ತಾ ಇರೋದು ನೀವು ರೇಷ್ಮೆ ಹುಳ ನಾವು ಇದು ಈ ಹುಳು ಮೇಯಿಸ್ತಾ ಇರೋದ ಸುಮಾರು ಒಂದ್ 25 ವರ್ಷದಿಂದ ನಾವು ಮೇಯಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇದು ಎಷ್ಟನೇ ಜ್ವರ ಆಗಿ ಇದು ಮಾಗಿದ್ಯಾ ಇದು ಹುಳ ಎಲ್ಲ ಇಲ್ಲ ಇಲ್ಲ ಇದು ನಾಲ್ಕು ಜ್ವರ ಎದ್ದು ಐದ್ ದಿನ ತಗೋ ಐದ್ ದಿನ ಅಂದ್ರೆ ಏನು ಮೂರ್ ದಿನ ಆದ್ಮೇಲೆ ಹಣ್ಣಕ್ ಬರ್ತವೆ ಹಣ್ಣಕ್ ಬಂದ್ಮೇಲೆ ಗೂಡು ತಗೊಂಡೋಗಿ ಚೆನ್ನಿಕಿಗೆ ಹಾಕ್ತೀವಿ ಚೆನ್ನಿಕಿಗೆ ಹಾಕ್ಬಿಟ್ಟು ಚೆನ್ನಿಕಿ ಬಿಡಿಸ್ಕೊಂಡು ನಾವು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತೀವಿ ಮಾರ್ಕೆಟ್ ಅವ್ರು ತಗೊಂಡೋಗ್ಬಿಟ್ಟು ಒಂದ್ ದಿನ ಬಿಟ್ಟು ಎರಡನೇ ದಿನ ಬಿಸಿನೀರಕ್ಕೆ ಹಾಕ್ತಾರ ಅವ್ರು ಬಿಸಿನೀರಕ್ಕೆ ಹಾಕ್ಬಿಟ್ಟು ಹುಳೆಲ್ಲ ಈಚೆಗೆ ಬಂದ್ಬಿಡ್ತವೆ ಈಚೆಗೆ ಬಂದ್ಮೇಲೆ ಅವ್ರು ರೇಷ್ಮೆ ತಗೊಂತಾರೆ ಆ ರೇಷ್ಮೆ ತಗೊಂಡು ಮಾರ್ಕೆಟ್ಗೆ ಹಾಕ್ತಾರೆ ಬೆಂಗಳೂರಿಗೆ ಆತರ ಮಾಡ ಪೌಡರ್ ಹಾಕ್ಬೇಕು ಸುಣ್ಣ ಕೊಡ್ಬೇಕು ಜ್ವರ ಕಣ್ಣಕ್ ಬರ್ತದಲ್ಲ ಆವಾಗ ಸುಣ್ಣ ಕೊಟ್ಬಿಡ್ಬೇಕು ತಿರು ಜ್ವರ ಎದ್ದ ಮೇಲೆ ಪೌಡರ್ ಕೊಡ್ಬೇಕು ಪೌಡರ್ ಕೊಟ್ಟಾಗ ಅವು ರಷ್ಟು ರವತ್ ಬರ್ತದೆ ರವತ್ ಬಂದು ಸೊಪ್ಪು ಚೆನ್ನಾಗಿ ತಿಂತವೆ ಈ ಹಾಲು ಪಾಲು ವೇಸ್ಟ್ ಏನು ಬರಲ್ಲ ವೇಸ್ಟ್ ಕೊಟ್ಟಾಗ ಎಷ್ಟು ಜನ ನೋಡ್ಕೋಬೇಕು ನೀವು ಎಷ್ಟು ಜನ ನೀವು ಮನೆಯವರೆಲ್ಲ ನೋಡ್ಕೋತೀರಾ ಇದನ್ನ ಅಂದ್ರೆ ಎಲ್ಲ ಅರ್ಧ ಗಂಟೆ ನಾಲ್ಕೈದು ಜನ ಅರ್ಧ ಗಂಟೆ ಅಂದ್ರೆ ಸೊಪ್ಪು ಹಾಕಿ ಹೋಗೋದಷ್ಟೇ ಅಷ್ಟೇ ಇನ್ನು ಸಂಜೆ ಗಂಟೆ ಏನು ಕೆಲಸ ಇಲ್ಲ ಸಂಜೆ ಬಂದು ಒಂದ್ ಅವರ್ ಇಲ್ಲ ಅರ್ಧ ಅವರ್ ಸೊಪ್ಪು ಹಾಕೋದು ಈ ಬಾಗ್ಲಿಗೆ ನೀವು ಈ ರೀತಿ ಮೆಶ್ ಹಾಕಿದಿರಲ್ವಾ ಇದೇನಕ್ಕೆ ಸರ್ ಊಜಿ 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 ಒಂದು ಊಜಿ ಬಂದು ಒಂದ್ ಊಜಿ ಬಂದು 300 ಹಳ ಕುಚ್ಚಿ ಹಾಕ್ಬಿಡ್ತಾರೆ ಒಂದ್ ಊಜಿ ಬಂದು ಅಲ್ಲಿಗೂ ನೋಡು ಪ್ಯಾಡ್ಗಳು ಬಿತ್ತಾಕಿದ್ರಿ ಏನೇನೋ ಮಾಡಿದ್ರು ನೋಡ ಮೆಸ್ಗಳು ಆ ಮೆಸ್ಗಳು ನೋಡ ಆ ತರ ಮೆಸ್ಗಳು ಎಲ್ಲಾ ಮಾಡಿದ್ರು ಎಲ್ಲಾ ಬಂದ್ ಮಾಡಿದ್ರು ಕೆಲವು ಬಂದ್ಬಿಡ್ತಾರೆ
ಇವ್ರೆ ನಮ್ಮ ಹೆಣ್ಮಕ್ಳು ಅವರೇ ಮೇಸೋದು ಹುಳ. ಬನ್ನಿ ಮುಂದೆ ಇವ್ರೆ ಹುಳ. ಈ ಸ್ಟ್ಯಾಂಡ್ ಇಂದ ಹೊರಗೇನು ಬರೋದಿಲ್ವಾ ಸರ್ ಅದು ಹುಳಗಳು ಕೆಳಗಿಳಿದ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ, ಕಣ್ಣು ಕಾಣಿಸಲ್ಲ. ಕಣ್ಣುಗಳಿಲ್ಲ ಅವ್ಕ. ಇವರೇ ಹಾಕದ ಸೊಪ್ಪೆಲ್ಲ? ಸೊಪ್ಪೆಲ್ಲ ಇವರೇ ತೋಟಕ್ಕೆ ಬರ್ತಾರೆ, ಸೊಪ್ಪು ಮೂಟೆಗೆ ಇಡ್ತಾರೆ. ಆನ್ಲೈನ್ ಕ್ಲಾಸಸ್ ಎಲ್ಲ ಇವ್ರದ್ದು. ಇಂಜಿನಿಯರಿಂಗ್ ಇಂಜಿನಿಯರ್ ಬಾಗ್ಲು ಕ್ಲಾಸ್ ಬಿಡಿತಾ ಇರೋದು. ಇಂಜಿನಿಯರಿಂಗ್ ಒಂದು ಕೋರ್ಸ್ ಆಗೈತೆ, ಇನ್ನು ಮೂರು ಕೋರ್ಸ್. ನೀವು ಸ್ವಲ್ಪ ಇದು ಹುಳಗಳು ತಂದು ಸ್ಟ್ಯಾಂಡ್ ಅಲ್ಲಿ ಬಿಡೋದು ಮಾತ್ರ ಕೆಲಸ, ಆಮೇಲೆ ಅದು ಕೊಡ್ತಾ ಇರೋದು. ಅಲ್ಲ ಈಗ ಹುಳ ಮುಂದಕ್ಕೆ ಜೆಲ್ಸ್ಕೊಂಡ್ ಜೆಲ್ಸ್ಕೊಂಡ್ ಮುಂದಕ್ಕೆ ಹೋಗ್ತಾ ಇರ್ತದೆ. ಹೋಗ್ತವೆ. ನೀವು ಮಾರಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ದುಡ್ಡು? ನಮಗ ಅಮ್ಮಮ್ಮ ಅಂದ್ರೆ ಇವಾಗ 480 ರೂಪಾಯಿ ಐತೆ ಗೂಡು. ಕೆಜಿಗೆ 480 ಐತೆ ಗೂಡು. ನಮ್ಮ ಗೂಡು ಹೋಗೋದು ಅಂದ್ರೆ ಬಿಚ್ಚಾಣಿಕೆ ಎಲ್ಲ ಅದು ಇದು ಏನೇನು ಅಂತ ಹೇಳಿ 400 ರೂಪಾಯಿ ಹಾಕ್ತಾರೆ. ಅದು ನಿಮ್ದು ಸೊಪ್ಪು ಅದೆಲ್ಲ ತೆಗೆದ್ಬಿಡಿ. ಅದನ್ನು ರೂಪಾಯಿ ಇನ್ನೂರು ರೂಪಾಯಿ ಹೋಗ್ತದೆ. 200 ರೂಪಾಯಿ ಖರ್ಚು ಆದ್ರೆ 200 ರೂಪಾಯಿ ಸಿಕ್ಕಿದೆ. 200 ರೂಪಾಯಿ ಅರ್ಧ ಲಾಭ ಸಿಗುತ್ತೆ. ಅರ್ಧ ಲಾಭ ಸಿಗ್ತದೆ. ಬೇರೆ ಬೆಳೆ ಇತರೆ ಬೆಳೆ ಇಕ್ಕಾಕ್ ಹೋದ್ರೆ ಅದ್ರ ಪೌಡರ್ ಔಷಧಿ ಎಲ್ಲಾ ತಗೊಂಡ್ಬಿಟ್ರೆ ಏನು ಸಿಕ್ಕಲ್ಲ. ಈಗ ಹೂವು ಹಾಕಿವ್ರೆ 20 ರೂಪಾಯಿಗೆ ಹೂವು ಕೊಡ್ತಾವ್ರೆ, 40 ರೂಪಾಯಿಗೆ ಹೂವು ಕೊಡ್ತಾವ್ರೆ. ಅವ್ರಿಗೆ ಔಷಧಿ ಹೊಡೆದಿರೋದು ಬರಲ್ಲ. ಇದು ಆತರ ಅಲ್ಲ, ರೈತರಿಗೆ ಲಾಭ ಆಗುತ್ತೆ ಇದು. ನಾನು ಒಂದು 30 ವರ್ಷದಿಂದ ಹುಳ ಮೇಸ ಚಿಕ್ಕ ಹುಡುಗನಾಗಿಂದ ನಮ್ದು ಇದೇ ಕೆಲಸ, ನಮ್ ತಂದೆ ಕಾಲದಾಗಿಂದ ಇದೆ. ಅಂದ್ರೆ ನಾವು ಈಗ ಲಾಸ್ ಆಗಿದೆ. ಗೌರ್ಮೆಂಟ್ ಅವ್ರು ಕೊಡ್ತಾವ್ರೆ ಬೀಚಿಂಗ್, ಸುಣ್ಣ ಕೊಡ್ತಾವ್ರೆ, ಆಮೇಲೆ ಪೇಪರ್ ಕೊಡ್ತಾರೆ, ಈ ಪೇಪರ್ ಅಲ್ಲ ಚಾಕಿ ಪೇಪರ್, ಆಮೇಲೆ ಮೆಸ್ ಇಲ್ಲ ಮನೆಗಳು ಮೆಸ್, ಪೌಡರ್ಗಳು ಡೆಕ್ಕಾಲು ಎಲ್ಲ ಕೊಡ್ತಾರೆ. ಅಂದ್ರೆ ಪೌಡರ್ಗಳೆಲ್ಲ ಕೊಡ್ತಾರೆ. ಮೆಸ್ರಿ ಮಾಡ್ರಿ ಸಿಟಿಲಿ ಮಾಡ್ಬೋದ ಸರ್? ಇದು ಸಿಟಿಲಿ ಮಾಡೋದ ಅಂದ್ರೆ ಸಪ್ಪು ಬೆಳಿಬೇಕಲ್ಲ ಪಕ್ಕದ ಮನೆ, ಪೊಲ್ಯೂಷನ್ ಇರಬಾರ್ದ, ಈ ಫೆನೈಲ್ ಹಾಕಿ ಮನೆ ಒರೆಸ್ತಾರೆ, ಅದ್ ಮಾಡ್ಬಾರ್ದು ಬರಂಗಿಲ್ಲ. ಮತ್ತೆ ನೀವು ಇದಕ್ಕೆ ಏನ್ ಮಾಡ್ತೀರಾ? ಗಂಜಲ ಇದ ಯಾರು ಸಾಕಾಣಿಕೆ ಮಾಡ್ತಾರೆ ಅವ್ರು ಸೊಪ್ಪು ಬೆಳೆಯೋ ಜಾಗ ಇರ್ಬೇಕು ಅವ್ರಿಗೆ. ಸೊಪ್ಪು ಬೆಳೆಯೋದು ಇರ್ಬೇಕು, ಪೊಲ್ಯೂಷನ್ ಇರಬಾರ್ದು. ವರ್ಷಕ್ಕೆ ಎಸರಿ ಹಾಕ್ತೀರಾ ಸರ್ ನೀವು? ವರ್ಷಕ್ಕ ಮಾರ್ಕೆಟ್ಗೆ 13 ಲಾಟ್ ಹಾಕ್ತೀರಿ? 13 ಲಾಟ್ ಹಾಕ್ತೀರಿ. ನೀವು ಹಾಕಿದ ತಕ್ಷಣ ಅವ್ರು ದುಡ್ಡು ಕೊಡ್ತಾರೆ? ನಮ್ಗೆ ಆನ್ಲೈನ್ ಬ್ಯಾಂಕ್ ಅಕೌಂಟ್ ಕೊಟ್ಬಿಟ್ಟಿದ್ರಿ, ಅಕೌಂಟ್ ನಿಂದ ನಮ್ಗೆ ದುಡ್ಡು ಬಂದ್ಬಿಡುತ್ತೆ. ದುಡ್ಡು ಬಂದ್ಬಿಡ್ತದೆ. ಇನ್ನೇನು ಅಲ್ಲಿ ಕಾಯೋದೇನಿಲ್ಲ. ಗೂಡ್ ತಗೊಂಡೋಗ್ತೀರಿ, ಮಾರ್ಕೆಟ್ ಹಾಕ್ತೀರಿ, ಅವ್ರು ಟೆಸ್ಟಿಂಗ್ ತಗೊಂಡೋಗ್ತಾರೆ. ಟೆಸ್ಟಿಂಗ್ ತಗೊಂಡೋಗಿ ಚೆನ್ನಾಗಿ ಬಿಚ್ಚಾಣಿಕೆ ಐತೆ ಅಂತ ಅವರೇ ಆನ್ಲೈನ್ ಆಗ ಫೋನ್ ಗೊತ್ತಿಬಿಡ್ತಾರೆ. ಫೋನ್ ಆಗಿ ಅವಾಗ ಗೊತ್ತಾರೋ, ಫೋನ್ ಆಗಿ ಗೊತ್ತಾ ಇದ್ದಂಗೆಲ್ಲ ನಾವು ಹಿಂಗ್ ನೋಡ್ಕೊಂಡು ನಿಂತ್ಕೊಂಡಿರೋದು ಅಷ್ಟೇ. ತೂಕ ಹಾಕೋದು ಗಾಡಿ ಹಾಕೊಂಡು ಮನೆಗೆ ಬರ್ತಾ. ಇದು ಪೌಡರ್ ಸಿಂಪಡಣೆ ಮಾಡ್ತೀರಿ ಅಂತ ಹೇಳಿದ್ರಲ್ಲ ಹುಳುಗಳಿಗೆ, ಯಾವ ರೀತಿ ಮಾಡ್ತೀರಾ? ಮೆಸ್ ಬಟ್ಟೆ ಬಟ್ಟೆ ತಗೊಂಡು ಸಿಂಪಡಣೆ ಮಾಡಿ ಸುಣ್ಣ, ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಇಲ್ಲಿ ಬಟ್ಲಾಗೆಲ್ಲ ಬಕೆಟ್ ನೀರು ಇಟ್ಟು ಬಿಡ್ತೀರಿ, ಇಟ್ಬಿಟ್ಟು ಎಲ್ಲ ಅದ್ರ ಕಲ್ಸಿಬಿಡ್ತೀರಿ. ಕೆಲವರೆಲ್ಲ ಮೋಟ್ರಿಕ್ ಅಂತಾರೆ, ನಾವು ಮೋಟ್ರಿಕ್ ಅಲ್ಲ. ಗೌರ್ಮೆಂಟ್ ಇಂದ ನಿಮ್ಗೆ ಏನ್ ಸಿಗುತ್ತೆ ಸರ್? ಏನಾದ್ರೂ ಸಬ್ಸಿಡಿ ಏನಾದ್ರು ಸಿಗತ್ತೆ? ಲಾಸ್ ಆದ್ರೆ ಸಿಗತ್ತಾ ಏನಾದ್ರು ನಿಮ್ಗೆ? ಅವ್ರು ಏನ್ ಹೇಳ್ತಾರ ಅಂದ್ರೆ, ಇದು ವೈಟ್ ಗುಡ್ ಬೇಸ್ರಿ, ಶೆಡ್ ಕಟ್ರಿ ಕೊಡ್ತೀರಿ ಅಂದ್ರು. ಶೆಡ್ ಕಟ್ಟಿದ್ರಿ, ಟ್ರೈನಿಂಗ್ ಹೋಗಿದ್ದೆ, ಟ್ರೈನಿಂಗ್ ಹೋದ್ಮೇಲೆ ಸಬ್ಸಿಡಿ ಕೊಡ್ತೀವಿ ಶೆಡ್ಗೆ ನಿಮ್ಗೆ ಸಬ್ಸಿಡಿ ಅಂತ ಹೇಳಿದ್ರು. ಒಂದ್ ವಾರ ಟ್ರೈನಿಂಗ್ ಹೋಗಿ ಬಂದಿದ್ ಬರೀ 500 ರೂಪಾಯಿ ಕೊಟ್ರು ಅಷ್ಟೇ, ರೂಪಾಯಿ ಕೊಟ್ರ. ಆದ್ರೆ ಏನು ಲಾಭ ಇಲ್ಲ. ಯಾಕೆ ಅಂದ್ರೆ ನೀವು ವೈಟ್ ಗುಡ್ ಮೇಯಿಸ್ರಿ, ಹಾಕೊಡ್ತೀವಿ ನಿಮ್ಗೆ. ಇದು ಫಲ ಅಷ್ಟೇ, ಒಂದ್ ಅವರ್ ಎರಡು ಅವರ್ ಕೆಲಸ ಬೆಸ್ಟ್ ಆಗಿರ್ಬೋದು. ಇದು ಬೇರೆ ಕೆಲಸ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲಿರ್ಬೇಕು, ಹೊರದಾಗಿರ್ಬೇಕು, ಕಳೆ ಒರಿಬೇಕು. ಇದೇನಿಲ್ಲ, ಒಂದು ಸಾರಿ ಕಳೆ ಹೊಡೆದ್ಬಿಟ್ಟು ಲಾಗೋಡ್ ಹಾಕ್ಬಿಟ್ಟು ಬಂದ್ಬಿಟ್ರೆ ಇನ್ನು 24-25 ದಿನಕ್ಕೆ ಆ ಕುಡುಗೋಲು ಆಮೇಲೆ ಎತ್ಕೊಂಡು ಹೋಗೋದು. ಕುಡುಗೋಲು ತಗೊಂಡು ಸೊಪ್ಪು ಇಕ್ಕೊಂಡ್ಬಿಡ್ತಾರ ಎಲ್ಲ. ಅದು ಒಂದು ಓವರ್ ಎರಡು ಓವರ್ ಕೆಲಸ, ಅದು ಇದೆಲ್ಲ ಅರ್ಧರ್ಧ ಓವರ್ ಕೆಲಸ. 24 ದಿನ ಗೂಡ್ ಆಗ್ಬಿಡ್ತದೆ. ಏನೋ ಲಾಭ ಸಿಗ್ತದೆ ಅಂತ ನಾನು ಚಿಕ್ಕವರಿಂದ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಚಾಕಿ ಆದ್ಮೇಲೆ 24 ದಿನಕ್ಕ ಇದು ಹಣ್ಣಕ್ಕೆ ಬಂದೈತೆ. ಹಣ್ಣಕ್ಕೆ ಬಂದ ಮೇಲೆ ಒಂದು ಚೂರು ಮೇವು ಏನು ತಿನ್ನಲ್ಲ, ಅದೇನಿದ್ರು ಬಾಯಿ ಒಳಗ ರೇಷ್ಮೆ ಬಿಡೋದು. ಅದು ರೇಷ್ಮೆ ಬಾಯಿ ಒಳಗ ಬಿಡ್ತದೆ. ರೇಷ್ಮೆ ಬೆಳೆಗೆ ಒಳಗಡೆ ರೇಷ್ಮೆ ಬಿಡುವಾಗ 2 ದಿನ ಇದು ಗೂಡು ಕಟ್ತದೆ.
ಎರಡು ದಿನ ರೇಷ್ಮೆ ಗೂಡು ಕಟ್ಟಿಬಿಟ್ಟ ಮೇಲೆ ನಾವು ಬಿಡಿಸಿ ಮನೆಗೆ ತಗೊಂಡೋತೀರಿ. ಒಂದಿನ ಮನೆ ಮಾಡಿಬಿಟ್ಟು ಆರು ದಿನಕ್ಕೆ ಮಾರ್ಕೆಟ್ಗೆ ತಗೊಂಡೋತೀರಿ. ಈಗ ರೇಷ್ಮೆ ಇವಾಗ ಭಯ ಬಿಡ್ಬೇಕದು, ಅದು ಹೊಂಚಾಗ್ತಾ ಇತ್ತು. ಇಲ್ಲ ಐದ್ ದಿನ ತಗೊಂಡೋಗ್ ಬಿಡ್ಬೇಕು. ಅವ್ರ ಆರ್ ದಿನ ಏಳು ದಿನಕ್ಕೆ ತಗೊಂಡೋಗ್ ಬಿಸಿನೀರ. ಸರ್, ಈಗ ಈ ಹುಳದ ತೋರಿಸಿದ್ರಲ್ಲ, ಇಲ್ಲಿಂದ ಈ ಸ್ಟೇಜ್ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಇದು ಇದು ಎರಡು ದಿನ. ಅದರಿಂದ ಎರಡನೇ ದಿನಕ್ಕೆ ಈ ತರ ಆಗುತ್ತೆ. ಈಗ ನಿನ್ನೆ ಹಾಕಿದ್ರೆ ಇವತ್ತು ಎರಡೇ ದಿನ. ನಾಳೆ ಬಿಡಿಸ್ತಾರೆ. ಚಂದ ಮೇವ್ ತಿಂದು ಅವು ರಷ್ಟು ಪೌಡರ್ ಗಿಡ ತಿಂದು ಒಂದಿನ ಮುಂಚಿತ ಆಗ್ಬಿಟ್ಟೈತೆ. ಅದು ಡೌನ್ ಆಗಿದೆ. ಈ ರೇಷ್ಮೆ ನೂಲು ತೆಗೆಯೋದು, ಈ ಗೂಡನ್ನ ಬಿಡಿಸಿ ರೇಷ್ಮೆ ನೂಲು ತೆಗಿತಾರ ಅವರು? ಎಲ್ಲ ಕೈರಾಟೆ ಗಾಂಧಿ ತಾತ ಕೈರಾಟೆ ಇತ್ತಲ್ಲ, ಆ ತರ ಕೈರಾಟೆ ತರ ಮಾಡ್ತಾ ಇದ್ರು ಮೊದ್ಲು. ಈಗ ಅವ್ರೆಲ್ಲ ಮಿಷಿನ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಲ್ಲಿಂದ ಅಲ್ಲಿವರೆಗೂ ಒಂದು ಹತ್ತು ಜನ ಕೂತಿರ್ತಾರೆ. ಹೊಸದಾಗಿ ಈ ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ನೀವು ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ ಸರ್? ನಾವು ಜೊತೆಯಲ್ಲಿ ಉಳುವು ತಗೊಂಬತ್ತೀರಿ, ಇಬ್ರು ತಗೊಂಬತ್ತೀರಿ, ಇಬ್ರು ಮೂವರ ತಗೊಂಬತ್ತೀರಿ. ನಮ್ದು ಒಂದ್ ಸೈಡ್ ಇರ್ತದೆ, ಅವ್ರದ್ದು ಒಂದ್ ಸೈಡ್ ಇರ್ತದೆ, ಇನ್ನೊಬ್ರದ್ದು ಇನ್ನೊಂದ್ ಸೈಡ್ ಇರ್ತದೆ. ನಾನು ಪೌಡರ್ ಯಾವ ತರ ಹಾಕ್ತೀನಿ, ಸೊಪ್ಪು ಯಾವ ತರ ಕೊಡ್ತೀನಿ, ಅವ್ರಿಗೂ ಅದೇ ತರ ತೋರಿಸ್ಕೊಡ್ತಾ ಇರ್ತೀನಿ. ಅನುಭವ ಇಲ್ಲ, ಅವ್ರಿಗೆ ಅನುಭವ ಇರಲ್ಲ. ನಾವು ಯಾವ ತರ ಮಾಡ್ತೀರಿ ಅವ್ರಿಗೂ ಅದೇ ತರ ತೋರಿಸ್ಕೊಡ್ತಾರೆ. ಇವತ್ತು ನಾಳೆ ತೋರಿಸ್ಕೊಟ್ಮೇಲೆ ಮೂರನೇ ದಿನ ಅವರೇ ಮಾಡ್ತಾರೆ. ಆ ತರ ಮಾಡ್ಕೊಂಡು ಒಬ್ಬರಕ ಹೆಲ್ಪ್ ಮಾಡ್ತಾ ಇದೀವಿ. ಕಡ್ಡಿ ಉಣೋದಷ್ಟೇ, ಈ ತರ ಮಾಡ್ರಿ, ಈ ತರ ಮಾಡ್ರಿ, ಮೂರ್ಕ್ ಮೂರು ನಾಲ್ಕ್ ಅಡಿಕ ಹಾಕಿದ್ರೆ ಒಳ್ಳೆ ಸೊಪ್ಪು ಚೆನ್ನಾಗಿ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ. ಸೊ ಇದು ಯಾರ್ಯಾರೆಲ್ಲ ಈ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಸೊಪ್ಪು ಬೆಳಿಲಿಕ್ಕೆ ಜಾಗ ಕಂಪಲ್ಸರಿ ಬೇಕೇ ಬೇಕಾ ಸರ್? ಸೊಪ್ಪು ಬೇಕಂದ್ರೆ ಕುಣ್ಣು ಮೇಸ್ತಿರೋ ಅವ್ರು ಬೇರೆ ಬೆಳೆದಿರ್ತಾರೆ. ಇವಾಗ ನಮ್ಗ ತೋಟ ಐತೆ, ನಾವು ಹುಳ ಮೇಯಿಸಲ್ಲ, ನಾವು ನಮ್ ಸೊಪ್ಪು ಬೇರೆ ಮಾರಾಕ್ ಆತರ ಎಲ್ಲ ಕೊಂಡು ಮೇಸ ಇದೆಲ್ಲ ಕೊಂಡು ಮೇಸಿರೋದು. ಈ ಸಾರಿ ಸೊಪ್ಪು ಬೆಳೆ ಬಿದ್ದೈತಿ ಈ ಹುಳುಕ ಎಷ್ಟು 11,000 ಅಲ್ಲ ಮೂಟೆ ಮೂಟೆ ಲೆಕ್ಕ. ಸೊಪ್ಪು ಬೆಳೆಯೋದು ಸುಲಭನಾ ಸರ್ ಅಥವಾ ಅದು ಮೇಂಟೆನೆನ್ಸ್ ಏನಾದ್ರೂ ಇರುತ್ತೆ? ಇನ್ನೇನೋ ಗಿಡ ಕೀಳಂಗಿಲ್ಲ, ಏನಿಲ್ಲ, ಕಟಾವ್ ಬೀಳ್ತಾ ಇರೋದು, ಕಳೆ ಬರೆಯೋದು, ಲಾಗೋಡ್ ಹಾಕೋದು, ಬತ್ತಾ ಇರೋದು, ನೀರ್ ಬಿಟ್ಟು ಡ್ರಿಪ್. ಈಗೆಲ್ಲ ಡ್ರಿಪ್ ಬಂದ್ಬಿಟ್ಟೈತೆ, ಗೌರ್ಮೆಂಟ್ ಅವರೆಲ್ಲ ಸೌಲಭ್ಯ ಆನ್ಲೈನ್ ಹಾಕ್ತವ್ರೆ, ಏನೋ ನಾನಾ ತರ ಸ್ಪ್ರಿಂಕ್ಲರ್ ಎಲ್ಲ ಹಾಕ್ತಾರೆ. ಇದು ಬಿಡಿಸ್ಬಿಟ್ಟು ಈಗ ಮಾರುಕಟ್ಟೆಗೆ ಕಳ್ಸೋದಾ? ಎಲ್ಲ ಹಾಕ್ತೀರಾ ಸರ್ ಇದನ್ನೆಲ್ಲ? ಮೇಡಮ್ ಈಗ ವಿಜಯಪುರ ಇದೆ, ಕೋಲಾರ ಇದೆ, ಸಿಲ್ವರ್ ಇದೆ, ಮಾರ್ಕೆಟ್ ನಾವೆಲ್ಲ ಇದು ಕೆಜಿ ಲೆಕ್ಕ ಅಲ್ವಾ? ಇದು ಇಲ್ಲಿ ಬರೀ ಗೂಡನ್ನ ಕೀಳೋದಲ್ವಾ? ಇಲ್ಲಿ
ಕಿತ್ಬಿಟ್ಟು ಮಾರುಕಟ್ಟೆ ಮಾರೋದು. ಹುಳ ಎಲ್ಲ ಸಪರೇಟ್ ಇರುತ್ತೆ ಮೇಡಮ್, ಬೇರೆ ಅಲ್ಲಿ ಹುಳ ಮೇಯಿಸ್ತೀರಿ, ಚೆನ್ನಾಗಿ ಹುಳ ತಂದು ಮಾತ್ರ ಇಲ್ಲ ಹಾಕೋದು, ತಗೊಂಡು ಇಲ್ಲಿ ಲಾಕರಲ್ಲಿ ಬಿಟ್ಕೊಂಡು. ಸರ್, ಒಂದು ಇದ್ರ ಸ್ಟ್ಯಾಂಡ್ ಅಲ್ಲಿ ಸುಮಾರು ಎಷ್ಟು ಕೆಜಿ ಹಾಕುತ್ತೆ? ಉಡ್ಸಲ್ ಹಾಕಿದ್ರೆ ಮೇಡಮ್ ಒಂದು ಒಂದೂವರೆಯಿಂದ 8 ಕೆಜಿ ವರ್ಕ್ ಮಾಡೋದು, ತಿಳುವಲ್ಲಿ ಹಾಕಿದ್ರೆ ಒಂದು 1 ಕೆಜಿ ವರ್ಕ್ ಮಾಡೋದು. ತಿಳುವಲ್ಲಿ ಹಾಕಿದ್ರೆ ಸ್ವಲ್ಪ ಕ್ವಾಲಿಟಿ ಇರುತ್ತೆ, ಉಡ್ಸಲ್ ಹಾಕಿದ್ರೆ ಸ್ವಲ್ಪ ದಪ್ಪ ಗೂಡು ಎಲ್ಲ ಒಂದು ಗೂಡು ಕೊಡುತ್ತೆ, ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಈಗಿನ ಸ್ವಲ್ಪ ಸೆಳೆ ಹಾಕಿದ್ರೆ ಕ್ವಾಲಿಟಿ ಚೆನ್ನಾಗಿ. ಸರ್, ಈ ಕ್ವಾಲಿಟಿ ನೀವು ಹೇಗೆ ಇದ್ ಮಾಡ್ತೀರಾ, ಅಳಿತೀರಾ ಹೇಗೆ ನೀವು? ಕ್ವಾಲಿಟಿ ನಮ್ಗೆ ಗೊತ್ತಾಗ ಅಲ್ಲಿ ಮಾರ್ಕೆಟ್ ಹೋಗೋದು ಅಲ್ಲಿ ಇತ್ತರ ಅಲ್ಲಿ ಗೊತ್ತಾಗುತ್ತಾರ ಕ್ವಾಲಿಟಿ ಗೊತ್ತಾಗುತ್ತೆ. ಕ್ವಾಲಿಟಿ ಅಂದ್ರೆ ಗೂಡಲ್ಲಿ ಇದು ಇಷ್ಟು ಜಾಸ್ತಿ ರೇಷ್ಮೆ ಕಟ್ಟಂತ ಅದೊಂದು ಕ್ವಾಲಿಟಿ ಬರುತ್ತೆ, ಮತ್ತೆ ಕಟ್ಬೇಕಾದ್ರೆ ನೂರು ಕಟ್ಟಾಗಿರ್ಬಾರ್ದು, ಕಟ್ಟಾಗಬಾರ್ದು ಫುಲ್ ಒಂದೇ ಎಲ್ಲ ಫಸ್ಟ್ ಇಂದ ಲಾಸ್ಟ್ ಒಂದೇ ಬರಬೇಕು. ನೂರು ಕಟ್ಟಾಗಂದ್ರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಯ್ತು ಅಂತ ಅರ್ಥ. ರೇಷ್ಮೆ ಸೀರೆ ಅಂದ್ರೆ ನಿಂಗೆ ಇಷ್ಟನಾ? ತುಂಬಾ ಇಷ್ಟ. ಸೀರೆ ಎಷ್ಟು ಕಲೆಕ್ಷನ್ ಇಟ್ಟಿದ್ಯಾ? ನಾನು ಯೂಶುವಲಿ ಸಿಂಥೆಟಿಕ್ ಸ್ಯಾರೀಸೇ ಹಾಕೊಳ್ಳೋದಿಲ್ಲ. ಐ ಪ್ರಿಫರ್ ಸಿಲ್ಕ್ ಸ್ಯಾರೀಸ್ ಆಲ್ವೇಸ್. ನನ್ಗೆ ಯಾವಾಗ್ಲೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾನೇ ಇಂಟ್ರೆಸ್ಟ್ ಇತ್ತು. ರೇಷ್ಮೆ ಗೂಡು ಇಮೇಜಸ್ ನೋಡಿದ್ದೆ, ಅದ್ ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳಿ ಇವರು ಮುನಿರಾಜ್ ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮಗೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದಿರಲ್ಲ. ಇಂದಿನ ಸಂಚಿಕೆ ತಮ್ಗೆಲ್ಲ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.